ಬಸವನ ತಲೆಯಲ್ಲೇ ಶಿವಲಿಂಗ ಕಂಡಿರತಕ್ಕಂತಹ ಅತ್ಯಂತ ಸುಂದರವಾಗಿರುವ ದೇವಾಲಯವೇ ಬಸವೇಶ್ವರ ದೇವಾಲಯ, ರಿಜಿಸ್ಟ್ರೇಡ್ ಕುಲ್ಕುಂದ. ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿವಿದ್ಯೆಯನ್ನು ಬೋಧಿಸಿದ ಹೇಳುದು ಇಲ್ಲಿ ಸ್ಕಂದಪುರಾಣದಲ್ಲಿದೆ. ಶ್ರೀ ಸುಬ್ರಹ್ಮಣ್ಯಕ್ಕೆ ಬಂದಂಥ ಭಕ್ತರು ಶ್ರೀ ಬಸವೇಶ್ವರ ದೇವರನ್ನು ಕಂಡು ಪ್ರಾರ್ಥನೆ ಸಲ್ಲಿಸಿದಲ್ಲಿ ಅವರ ಇಷ್ಟಾರ್ಥ ಸಿದ್ಧಿಯಾಗುವುದು ಹಾಗೂ ಪೂರ್ಣ ಫಲ ಸಿಗುತ್ತದೆ ಅಂತ ಹೇಳುವಂಥದ್ದು ಇಲ್ಲಿಯ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೈವಜ್ಞ ಮುಖೇನ ನಮಗೆ ತಿಳಿದು ಬಂದಂಥ ವಿಚಾರ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಹಾಗೆ ಚಂದವಣ್ಣ ಕಡಬ ತಾಲೂಕಿನ ಅತ್ಯಂತ ಪವಿತ್ರವಾಗಿರುವಂತಹ ದೇಗುಲಗಳ ಒಂದು ಸನ್ನಿಧಾನ, ನಮ್ಮ ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ, ಹಾಗೆಯೇ ಎಲ್ಲ ವಿಭಾಗದ ಭಕ್ತರನ್ನು ತನ್ನ ಕಡೆಗೆ ಕರೆಸಿಕೊಳ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯದ ಪಕ್ಕದಲ್ಲಿರ್ತಕ್ಕಂತಹ ಕುಲ್ಕುಂದ ಅಂದರೆ ಬಸವನ ಮೂಲದಲ್ಲಿದ್ದಾನೆ. ಬಸವನ ತಲೆಯಲ್ಲೇ ಶಿವಲಿಂಗ ಕಂಡಿರತಕ್ಕಂತಹ ಅತ್ಯಂತ ಸುಂದರವಾಗಿರುವ ದೇವಾಲಯವೇ ಬಸವೇಶ್ವರ ದೇವಾಲಯ, ರಿಜಿಸ್ಟ್ರೇಡ್ ಕುಲ್ಕುಂದ. ಈ ದೇಗುಲದಲ್ಲಿ 800 ವರ್ಷಗಳ ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಕಾರ್ತಿಕ ಮಾಸದ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಅದರದ್ದೇ ಆಗಿರತಕ್ಕಂಥ ವೈಶಿಷ್ಟ್ಯತೆ, ವಿಶೇಷತೆಗಳು, ಇತಿಹಾಸಗಳಿವೆ. ಶಿವ ತನ್ನ ಶಿವಲಿಂಗವನ್ನು ಬಸವನ ಹಣೆಯ ಮೇಲೆ ತೋರಿಸಿರ್ತಕ್ಕಂತಹದ್ದು ತಾನು ಇಲ್ಲೇ ಇದ್ದು ಬಸವನ ಮೂಲಕವಾಗಿ ಇಲ್ಲಿ ನಂಬತಕ್ಕಂತಹ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಕೊಡ್ತೇನೆ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಎಲ್ಲ ಕ್ಷೇತ್ರಗಳ ಒಂದೊಂದು ಪರಿಚಯಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮಗೆ ಎಲ್ಲ ಕಡೆಗಳಲ್ಲಿ ಒಂದೊಂದು ದೇವಸ್ಥಾನಗಳು ಇದೆ ಅನ್ನುವಂಥದ್ರ ಬಗ್ಗೆ ಪರಿಚಯಗಳಿದೆ. ಆದರೆ ಆ ದೇವಸ್ಥಾನಗಳ ಇತಿಹಾಸಗಳನ್ನು ನೋಡಿದರೆ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗೆ ಇತಿಹಾಸವನ್ನು ತಿಳಿದು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಶಕ್ತಿಯುತ ದೇವರ ಅನುಗ್ರಹಗಳು ಹೇಗೆ ನಾವು ಪಡಿಬೇಕು ಅನ್ನುವಂಥ ಯೋಚನೆಗಳು ಬಂದಾಗ ಆ ದೇವಸ್ಥಾನದಲ್ಲಿ ಇರತಕ್ಕಂಥ ಹಿಂದಿನ ಕಥೆಗಳನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ನಮಗೆ ಒಳ್ಳೆಯ ವಿಚಾರವನ್ನು ಸವಿವರವಾಗಿ ತಿಳಿಸಲಿಕ್ಕೆ ದೇಗುಲದ ಅರ್ಚಕರು, ಹಾಗೆಯೇ ಇಲ್ಲಿಯ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇವರೆಲ್ಲರೂ ಕೂಡ ನಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಲಿಕ್ಕಿದ್ದಾರೆ. ಮಾಹಿತಿಯನ್ನು ತಿಳ್ಕೊಂಡು ನಂತರ ಈ ದೇವಸ್ಥಾನದಲ್ಲಿ ನಡೀತಕ್ಕಂತಹ ವಿಶೇಷವಾದ ಹೋಮ ಆಗಿರ್ಬೋದು, ಪೂಜೆಗಳು, ಸೇರಿರುವಂಥ ಭಕ್ತರು ಎಲ್ಲರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇವತ್ತು ತಿಳ್ಕೊಂಡು ಬರೋಣ ಬನ್ನಿ.
ಆತ್ಮ ವೀಕ್ಷಕರೇ, ಇವತ್ತು ಬಸವೇಶ್ವರ ದೇವಸ್ಥಾನ ಬಸವನ ಮೂಲ ಕುಲ್ಕುಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾನಿದ್ದೇನೆ. ಆರಂಭಿಕವಾಗಿ ಮಾತಾಡಿ ದೇವಸ್ಥಾನದ ಒಂದಷ್ಟು ವಿಹಂಗಮ ನೋಟ, ಹಾಗೆ ದೇವಸ್ಥಾನದ ಒಳಭಾಗದ ನೋಟಗಳನ್ನೆಲ್ಲ ನೋಡಾಯಿತು. 40 ವರ್ಷಗಳಿಂದ ಈ ದೇವಸ್ಥಾನ ಅಭಿವೃದ್ಧಿಯನ್ನು ಕಾಣಬೇಕು 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 ಅಂತ ಎಲ್ಲ ಭಕ್ತರ ಆಶಯವಾಗಿತ್ತು, ಈ ಪರಿಸರದ ಎಲ್ಲ ವ್ಯಕ್ತಿಗಳ ಆಶಯ ಕೂಡ ಆಗಿತ್ತು, ದೈವಿಚ್ಛೆ ಕೂಡ ಆಗಿತ್ತು. ಆದರೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿ, ದೇವರ ಸೇವೆಯನ್ನು ಮಾಡಿ, ಕೇವಲ 1 ವರ್ಷದಲ್ಲಿ ಈ ಬಸವೇಶ್ವರ ದೇವಸ್ಥಾನವನ್ನು ದೇವರ ಅನುಗ್ರಹ ಹಾಗೆಯೇ ಎಲ್ಲ ಭಕ್ತರ ಒಂದು ಸಹಕಾರದೊಂದಿಗೆ ಇಷ್ಟು ಸುಂದರವಾಗಿ ಎದ್ದು ನಿಲ್ಲುವಾಗಿ ಮಾಡಿರತಕ್ಕಂತಹ ವ್ಯಕ್ತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮನೋಹರ್ ನಾಳ ನನ್ನ ಜೊತೆಗಿದ್ದಾರೆ. ಹಾಗೆಯೇ ಎಲ್ಲ ಈ ದೇವಸ್ಥಾನದ ಹಿಂದೆ ದುಡಿದಿರತಕ್ಕಂತಹ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಕಾರ್ಯದರ್ಶಿ ಅವರಿದ್ದಾರೆ. ಸರ್, ಮನೋಹರ್ ನಾಳ ಅವರಿಗೆ ಮೊದಲನೇ ಕಾರ್ಯಕ್ರಮಕ್ಕೆ ನಮಸ್ತೆ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಬಗ್ಗೆ ಇವತ್ತು ನಮಗೆ ಗೊತ್ತಾಯಿತು, ಕೇವಲ 1 ವರ್ಷದಲ್ಲಿ ಈ ದೇಗುಲವನ್ನು ಮತ್ತೆ ಎದ್ದು ನಿಲ್ಲಿಸುವುದಕ್ಕೆ, ಬಸವೇಶ್ವರ ದೇವರ ಆಶೀರ್ವಾದ ಎಲ್ಲರಿಗೆ ಸಿಗೋದಕ್ಕೆ ತಾವು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಪದಾಧಿಕಾರಿಗಳ ಜೊತೆಗೆ ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಸೊ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಓಂ ಶ್ರೀ ಬಸವೇಶ್ವರಾಯ ನಮಃ. ಶ್ರೀ ಬಸವೇಶ್ವರ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ, ಸ ಪರಿವಾರ ದೈವ ದೇವರುಗಳು, ಗಣಪತಿ ಮಾ ಗಣಪತಿ ದೇವರು, ಹಾಗೆ ನಾಗದೇವರು, ಶಾಸ್ತ್ರಾವು ದೇವರು, ಹಾಗೆ ವನಚಾಮುಂಡಿ ಮತ್ತು ಗುರುಗುಡಿ, ಇಷ್ಟು ಕ್ಷೇತ್ರಗಳಿಲ್ಲಿ ಈ ನಮ್ಮ ಬಸವನ ಮೂಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದುಕೊಂಡು ಉಪಾಧ್ಯಕ್ಷನಾಗಿದ್ದ ಸಮಯದಲ್ಲಿ ದೇವಸ್ಥಾನದ ಇಲ್ಲಿ ಅಷ್ಟಮಂಗಲ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾನು ಸಹ ಬಂದು ಹೋಗ್ತಾ ಇದ್ದೆ, ನಮ್ಮ ಮಿತ್ರರೆಲ್ಲ ನನ್ನನ್ನು ಕರಿತಾ ಇದ್ದರು. ಹಾಗೆ ಬಂದು ಬಹುಶಃ ನಾನು ಈ ಹಿಂದೆ ಏನೇಕಲ್ಲಿನ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಬಚ್ಚನಾಯಕ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಲ್ಲಿ ಅಧ್ಯಕ್ಷನಾಗಿದ್ದುಕೊಂಡು ಆ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಮಾಡಿದಂಥ ಅನುಭವ ನನಗಿತ್ತು. ಆ ಯೋಗ ನನಗೆ ಒದಗಿ ಬಂದಿತ್ತು. ಬಹುಶಃ ಇಲ್ಲಿ ಬಂದು ಇಲ್ಲಿ ಸಹ ಎಲ್ಲರೂ ಸೇರಿಕೊಂಡು ಪ್ರಶ್ನೆ ಇನ್ನಿತರ ಮೀಟಿಂಗ್ ಹೇಗೆ ಜೀರ್ಣೋದ್ಧಾರ ಮಾಡೋದು ಅಂತ ಹೇಳುವಂಥ ಆ ಸಂದರ್ಭದಲ್ಲಿ ನನ್ನನ್ನು ಸಹ ಇವರು ನನ್ನ ಮಿತ್ರರೆಲ್ಲ ಕರೆದು ಅನುಭವವನ್ನು ಕೇಳತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದರು. ಬಹುಶಃ ನಾನು ಇಲ್ಲಿ ಬಂದು ಯಾವ ಥರ ಜೀರ್ಣೋದ್ಧಾರ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಹೇಳುವಂಥ ನನ್ನ ಅನುಭವಗಳನ್ನು ನಾವು ಮಾಡಿದಂಥ ಅಲ್ಲಿ ಸೇವೆಗಳನ್ನು ಇಲ್ಲಿ ಜನರ ಹತ್ರ ಹೇಳ್ತಾ ಇದ್ದೆವು. ಆದರೆ ಇಲ್ಲಿ ಅದನ್ನು ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಂಡು ಜೀರ್ಣೋದ್ಧಾರ ಮಾಡುವಂಥ ಜವಾಬ್ದಾರಿಯನ್ನು ಯಾರು ಸಹ ಇಲ್ಲಿ ಹೊತ್ತುಕೊಳ್ಳಲಿಲ್ಲ. ಆಗ ಇನ್ನೇನು ಮಾಡೋದು, ಯಾರೂ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಏನೋ ದೈವ ಹೆಚ್ಚೆ ಆ ಯೋಗ ನನಗೆ ಒದಗಿ ಬಂತು ಅಂತ ತಿಳ್ಕೊಳ್ತೇನೆ. ನಾನು ಆ ಜೀರ್ಣೋದ್ಧಾರದ ಅಧ್ಯಕ್ಷ ಸ್ಥಾನವನ್ನು ನಾನೇ ಒಪ್ಪಿಕೊಂಡೆ. ಒಪ್ಪಿಕೊಂಡು ಜೀರ್ಣೋದ್ಧಾರದಲ್ಲಿ ತೊಡಗಿದೆವು. ಮಾರನೇ ದಿವಸದಿಂದಲೇ ನಾವು ಇಲ್ಲಿಗೆ ಒಂದು ಲೋಡ್ ಕಲ್ಲನ್ನು ಸಹ ತರಿಸಿ ಅವತ್ತಿನಿಂದಲೇ ನಾವು ಜೀರ್ಣೋದ್ಧಾರವನ್ನು ಕೆಲಸವನ್ನು ಶುರು ಮಾಡಿ 409 ದಿವಸ ಇಲ್ಲಿ ಶ್ರಮದಾನ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಪ್ರತಿ ದಿವಸ ಇಲ್ಲಿ ಬಂದು ನಾನು ಇರ್ತಾ ಇದ್ದೆ. ರಾತ್ರಿ ಹಗಲು ಈ ಊರಿನ ಭಕ್ತಾದಿಗಳು ಹಾಗೂ ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳು, ಅದೇ ರೀತಿ ಇಲ್ಲಿನ ದಾನಿಗಳು, ಪರವೂರಿನ ದಾನಿಗಳು ಎಲ್ಲ ಬಂದು ಇಲ್ಲಿ ನಮಗೆ ಸಹಕರಿಸಿ ಈ ಒಳ್ಳೆಯ ಒಂದು ಕ್ಷೇತ್ರವನ್ನು ಮಾಡತಕ್ಕಂಥ ಅವಕಾಶ ಯೋಗ ನಮಗೆ ಒದಗಿ ಬಂತು. ನಾವು ಬಹುಶಃ ದೇವರಿಗೋಸ್ಕರ ಇಲ್ಲಿ ರೋಡಲ್ಲಿ ಭಿಕ್ಷೆ ಬೇಡುವ ಥರ ಎಲ್ಲ ಗಾಡಿಗಳಲ್ಲಿ ಬೇಡಿ ನಾವು ಸುಮಾರು 48 ಲಕ್ಷ ಹತ್ತಿರ ನಾವು ಕಲೆಕ್ಷನನ್ನು 10 ರೂಪಾಯಿ 5 ರೂಪಾಯಿ ಕೆಲವರು ಮೇಲೆ ಗಾಡಿಯನ್ನು ಮೇಲೆ ಹಚ್ಕೊಂಡು ಹೋದಂಥ ಸಂದರ್ಭವೂ ಇತ್ತು. ಆದರೂ ಕೆಲವರು ಏಟಾಗಿದೆ. ಆದರೂ ಎಲ್ಲರೂ ಇಲ್ಲಿನ ಯುವಕರು ಎಲ್ಲರೂ ಈ ಊರಿನ ಎಲ್ಲ ಜನಗಳು ಸಹ ಬಂದು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಒಂದು ಸಂಬಳವಿಲ್ಲದೆ ಕೂಲಿ ಕೆಲಸಕ್ಕೆ ಹೋಗುವವರಾದರೂ ವಾರದಲ್ಲಿ 1 ದಿವಸ 2 ದಿವಸ ಬಂದು ಪ್ರತಿ ವಾರ ಪ್ರತಿ ದಿವಸ ಇಲ್ಲಿ ಕಲೆಕ್ಷನನ್ನು ಮಾಡಿ ಭಾಳ ಕಷ್ಟಪಟ್ಟು ಈ ಒಳ್ಳೆಯ ಕ್ಷೇತ್ರವನ್ನು ಬೆಳೆಸಿದ್ದೇವೆ. ಅದೇ ರೀತಿ ಪರ ಊರಿಂದಲೂ ಕಲೆಕ್ಷನ್ ಮಾಡಿದೆವು. ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಬಸವೇಶ್ವರ ಮಾಡಿದ್ದು ಅಂತ ಹೇಳುವಂಥದ್ದು ಪ್ರಶ್ನೆ ಚಿಂತನೆ ಮುಖಾಂತರ ಬಂದಿದೆ. ಅದಲ್ಲದೆ ಬಸವನ ಮೂಲ ಕ್ಷೇತ್ರ ಸಹ ಎಲ್ಲಿ ಬಸವೇಶ್ವರ ದೇವಸ್ಥಾನದ ಮೂಲ ಕ್ಷೇತ್ರ ಇಲ್ಲಿ ಕುಳ್ಕುಂದ ಈ ಕ್ಷೇತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದು ಮುಂದೆಗೂ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನನ್ನ 2 ಮಾತು. ಆತ್ಮ ವೀಕ್ಷಕರೇ, ನನ್ನ ಜೊತೆಗೆ ಇವಾಗ ಬಸವೇಶ್ವರ ದೇವಸ್ಥಾನ ರಿಜಿಸ್ಟರ್ಡ್ ಕುಲ್ಕುಂದ ಕುಕ್ಕೆ ಸುಬ್ರಹ್ಮಣ್ಯದ ಈ ಒಂದು ಸುಂದರವಾಗಿರುವ ದೇಗುಲದ ಅರ್ಚಕರಿದ್ದಾರೆ. ಗಣೇಶ್ ದೀಕ್ಷಿತ್ ಅಂತ ಅವರ ಹೆಸರು. ಸ್ವಾಮಿ ನಮಸ್ತೆ. ಹೇಗಿದ್ದೀರಾ? ಓಕೆ. ಇವರನ್ನೀಗ ನಮ್ಮ ಜೊತೆಗೆ ಯಾಕೆ ಮಾತಾಡಲಿಕ್ಕೆ ಕರೆದಿದ್ದೇವೆ ಅಂದರೆ,
ಬಸವೇಶ್ವರ ದೇವಸ್ಥಾನದ ಬಗ್ಗೆ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರ್ಬೋದು ಅಥವಾ ದೇಗುಲದ ಸದ್ಯದ ಅಧ್ಯಕ್ಷರಾಗಿರ್ಬೋದು ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಆದರೆ ಬಸವೇಶ್ವರ ದೇವಸ್ಥಾನದ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲವಿದು. ಹಾಗೆ ಈ ಇತಿಹಾಸವನ್ನು ತಿಳಿದುಕೊಂಡು ಅದನ್ನು ಬರಹಗಳ ರೂಪಗಳಲ್ಲಿ ಕೂಡ ಅಷ್ಟಮಂಗಳ ಚಿಂತನೆ ಆದ ಬಳಿಕ ಬರೆದಿರತಕ್ಕಂಥವರು ಶ್ರೀಯುತ ಗಣೇಶ್ ದೀಕ್ಷಿತ್ ಪುರೋಹಿತರು. ಅವರೀಗ ಈ ದೇವಸ್ಥಾನದ ಇತಿಹಾಸ ಎಂತಹದು ಅಂತ ನಮಗೆ ನಿಮಗೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕಿದ್ದಾರೆ. ಇತಿಹಾಸವನ್ನು ತಿಳಿದ ಬಳಿಕ ಈ ದೇಗುಲಕ್ಕೆ ಬರೋದನ್ನು ಮಾತ್ರ ನೀವು ಮಿಸ್ ಮಾಡಬೇಡಿ. ಅತ್ಯಂತ ಪವಿತ್ರವಾಗಿ ಅತ್ಯಂತ ಸುಂದರವಾಗಿರುವ ಪ್ರಕೃತಿ ರಮಣೀಯವಾಗಿರುವಂತಹ ಈ ಒಂದು ಸ್ಥಳದಲ್ಲಿರುವಂಥ ದೇಗುಲ, ಇದರ ಇತಿಹಾಸವನ್ನು ಇವಾಗ ಪುರೋಹಿತರಿಂದ ನಾವು ತಿಳ್ಕೊಂಡು ಬರೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ, ನಾನು ಗಣೇಶ್ ದೀಕ್ಷಿತ್ ಅಂತ ಹೆಸರು. ಸುಮಾರು 6 ವರ್ಷಗಳ ಹಿಂದೆ ನನಗೆ ಇಲ್ಲಿ ಬಸವೇಶ್ವರ ದೇವರ ಸೇವೆ ಮಾಡುವಂಥ ಯೋಗ ಒದಗಿ ಬಂತು. ಇಲ್ಲಿ ಬಂದ ನಂತರ ಇಲ್ಲಿಯ ಆಸುಪಾಸಿನವರು ಹಾಗೂ ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ಮತ್ತು ಕೆಳದಿ ಸಂಸ್ಥಾನದ ಇತಿಹಾಸ ಪುಟಗಳಲ್ಲಿ ತಿರುಗಿ ಹಾಕಿದ್ದಾವಾಗ ಈ ಬಸವೇಶ್ವರನ ಬಗ್ಗೆ ಸುಮಾರು ಇತಿಹಾಸಗಳು ತಿಳಿದು ಬಂತು. ಆ ಪ್ರಕಾರ ಸುಮಾರು 800 ವರ್ಷಗಳ ಹಿಂದೆ ಕೆಳದಿ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಳದಿ ರಾಜರುಗಳಾದಂಥ ಶಿವಪ್ಪ ನಾಯಕ, ಸೂರಪ್ಪ ನಾಯಕ ಎಂಬ ರಾಜರುಗಳು ಈ ಬಸವೇಶ್ವರನ್ನು ಕಾಡಿನ ಮಧ್ಯದಲ್ಲಿ ಶಿವಲಿಂಗವಿರುವ ಬಸವೇಶ್ವರನನ್ನು ಕಂಡು ಶ್ರೀದೇವರನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಕ್ಷಿಣಾಭಿಮುಖ್ಯವಾಗಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿ ಆ ಇತಿಹಾಸದಲ್ಲಿ ಕಂಡುಬರ್ತದೆ. ಅಂಥ ವಿಶೇಷವಾದಂಥ ದೇವಸ್ಥಾನ ನಾನು ಪೂಜೆ ಮಾಡುವ ಯೋಗ ಸಿಕ್ಕಿದೆ. ಹಾಗೆ ಸ್ಕಂದಪುರಾಣದಲ್ಲಿ ಕೂಡ, ಸ್ಕಂದಪುರಾಣ ತಿರುವಿ ಹಾಕಿದಾವಾಗ ಸ್ಕಂದಪುರಾಣದಲ್ಲಿ ಕೂಡ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ತಾರಕಾಸುರನೇ ಮೊದಲಾದ ರಕ್ಷಸರನ್ನು ಸಂಹಾರ ಮಾಡಬೇಕು ಹೇಳುವ ಸಂದರ್ಭದಲ್ಲಿ ಬಿಲ್ವಿದ್ಯೆಯಲ್ಲಿ ಸಂಹಾರ ಮಾಡಿದಾವಾಗ ತಾರಕಾಸುರನ ಅವನಿಗೆ ಮರುಹುಟ್ಟು ಪಡೆಯುವಂಥ ಒಂದು ವರ ಇತ್ತು. ಅವರದಿಂದಲಾಗಿ ಅವ ಮತ್ತೆ ಹುಟ್ಟಿ ಬರ್ತದನ್ನು ಕಂಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶಿವನನ್ನು ಕುರಿತು ತಪಸ್ಸು ಮಾಡಿದ. ಆ ತಪಸ್ಸು ಮಾಡಿದಾವಾಗ ಸಾಕ್ಷಾತ್ ಮಹಾದೇವನೇ ನಂದಿಯ ಸ್ವರೂಪದಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿವಿದ್ಯೆಯನ್ನು ಬೋಧಿಸಿದ ಹೇಳುದು ಇಲ್ಲಿ ಸ್ಕಂದಪುರಾಣದಲ್ಲಿದೆ. ಅದೇ ಕ್ಷೇತ್ರವು ಇದೇ ಆಗಿದೆ. ಅದಕ್ಕೆ ಆ ಪುರಾಣದ ಕಥೆಗೆ ಪ್ರೇರೇಪಿತರಾಗಿ ಶ್ರೀ ಶಿವಪ್ಪ ನಾಯಕ, ಸೂರಪ್ಪ ನಾಯಕ ರಾಜರುಗಳು ಹಣೆಯಲ್ಲಿ ಶಿವಲಿಂಗ ಇರುವಂಥ ಶ್ರೀ ಬಸವೇಶ್ವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿ ಇತಿಹಾಸದಲ್ಲಿ ಕಂಡುಬರ್ತದೆ. ಹಾಗೆ ವಿಶೇಷವಾಗಿ ಇಲ್ಲಿ ಬೆಳಗಿನ ಜಾವ 6 ಗಂಟೆಗೆಲ್ಲ ಓಪನ್ ಆಗ್ತದೆ, ದೇವಸ್ಥಾನ ಓಪನ್ ಮಾಡ್ತೇವೆ. ಅಭಿಷೇಕ ಇತ್ಯಾದಿಗಳು, ಮಹಾಭಿಷೇಕ, ರುದ್ರಾಭಿಷೇಕ ಇತ್ಯಾದಿಗಳು ಬೆಳಗಿನಿಂದಲೇ ಪ್ರಾರಂಭ ಆಗ್ತದೆ. ಬೆಳಗಿನ ಪೂಜೆ 8 ಗಂಟೆಗೆ ಮಹಾಪೂಜೆ ಆಗ್ತದೆ. ಅದೇ ರೀತಿ ಮಧ್ಯಾಹ್ನ 11 ಗಂಟೆಗೆ ಅಭಿಷೇಕ ಇತ್ಯಾದಿಗಳ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಆಗ್ತದೆ. 1 ಗಂಟೆಗೆ ದೇವರ ದರ್ಶನಕ್ಕೆ ಲಭ್ಯವಿರುತ್ತದೆ. ಅದೇ ರೀತಿ ಸಾಯಂಕಾಲಗಳಲ್ಲಿ 3 ಗಂಟೆಯಿಂದ ದೇವರ ದರ್ಶನ ಲಭ್ಯವಿದೆ. ಹಾಗೂ 7 ಗಂಟೆಗೆ ಪುನಃ ದೇವರ ಮಹಾಪೂಜೆ ಆಗಿ ಕ್ಲೋಸ್ ಮಾಡ್ತೇವೆ. ಹಾಗೆ ಭಕ್ತರು, ಶ್ರೀ ಸುಬ್ರಹ್ಮಣ್ಯಕ್ಕೆ ಬಂದಂಥ ಭಕ್ತರು ಶ್ರೀ ಬಸವೇಶ್ವರ ದೇವರನ್ನು ಕಂಡು ಪ್ರಾರ್ಥನೆ ಸಲ್ಲಿಸಿದಲ್ಲಿಯೇ ಅವರ ಇಷ್ಟಾರ್ಥ ಸಿದ್ಧಿಯಾಗುವುದು ಹಾಗೂ ಪೂರ್ಣ ಫಲ ಸಿಗ್ತದೆ ಅಂತ ಹೇಳುವಂಥದ್ದು ಇಲ್ಲಿಯ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೈವಜ್ಞಮುಖೇನ ನಮಗೆ ತಿಳಿದು ಬಂದಂಥ ವಿಚಾರ. ಹಾಗೂ ಈ ಕ್ಷೇತ್ರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟು ಹಾಗೂ ವಿದ್ಯೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿದ್ಯೆ ಹೇಳಿಕೊಟ್ಟಂಥ ಸ್ಥಳ, ಆದ್ದರಿಂದ ವಿದ್ಯಾಪ್ರಾಪ್ತಿಗೋಸ್ಕರವಾಗಿ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಕೆಲವಷ್ಟು ಹೋಮ ಹವನಾದಿಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ನವಗ್ರಹ ಶಾಂತಿಗಳಿರ್ಬೋದು, ರುದ್ರ ಹೋಮಗಳು ಇವತ್ತು ನಡೆದ ಹಾಗೆ, ಮತ್ತು ವಿಶೇಷವಾದಂಥ ಮಹಾಭಿಷೇಕಗಳು, ಏಕಾದಶ ರುದ್ರಾಭಿಷೇಕ, ಈ ಥರದಿಂದ ಬಹಳ ವಿಶೇಷವಾದಂಥ ಪುಣ್ಯತಮವಂಥ ಕೆಲವು ದೇವತಾನುಷ್ಠಾನವು ಕೂಡ ಈ ಕ್ಷೇತ್ರದಲ್ಲಿ ಮಾಡ್ತೇವೆ. ಇನ್ನೊಂದು ಇತಿಹಾಸ ಇದೆ ಕ್ಷೇತ್ರದಲ್ಲಿ. ಸುಮಾರು ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹಾಗೂ ಇಲ್ಲಿಗೂ ಒಂದು ನೇರವಾದಂಥ ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ಏನು ಅಂತ ಹೇಳಿದರೆ, ಪ್ರತಿ ಚಂಪಾಷಷ್ಠಿಯ ಬ್ರಹ್ಮರಥ ಮುಹೂರ್ತವು ಇಲ್ಲಿ ಕಾರ್ತಿಕ ಹುಣ್ಣಿಮೆಯಲ್ಲಿ ಪ್ರಾರಂಭಗೊಳ್ಳುತ್ತದೆ. ಆ ಕಾರ್ತಿಕ ಹುಣ್ಣಿಮೆಯಂದು ಅನಾದಿಕಾಲದಿಂದಲೂ ಜಾನುವಾರು ಜಾತ್ರೆ ಹೇಳುವಂಥ ಸಂಪ್ರದಾಯ ಇತ್ತು. ಲಕ್ಷಾಂತರ ಜಾನುವಾರುಗಳು ಈ ಕ್ಷೇತ್ರದಲ್ಲಿ, ಈ ಪರಿಸರದಲ್ಲಿ ತಂದು ವ್ಯಾಪಾರ ವಿನಿಮಯ ಮಾಡುತ್ತಿದ್ದಂಥ ಜಾಗವಿದು. ಹಾಗೂ ಈಗ ಕಾಲಾನಂತರದಲ್ಲಿ ಆ ಜಾನುವಾರು ಜಾತ್ರೆ ನಿಂತು ಹೋದ ಕಾರಣ ಈಗ ಆ ಕಾರ್ತಿಕ ಹುಣ್ಣಿಮೆಯ ದಿವಸ ಗೋಪೂಜೆ, ಗೋಗ್ರಾಸ ಸಮರ್ಪಣೆ ಎಲ್ಲ ಮಾಡಿ ಅನಂತರದಲ್ಲಿ ಬ್ರಹ್ಮರಥವನ್ನು ಕಟ್ಟುವಂಥ ಕೆಲಸಗಳು ಕೂಡ ಪ್ರಾರಂಭ ಮಾಡ್ತೇವೆ, ರೂಢಿಯಲ್ಲಿದೆ. ಈಗ ಕಾರ್ತಿಕ ಮಾಸದ ಸಮಯ, ಕಾರ್ತಿಕ ದೀಪಾವಳಿ ಹಬ್ಬದ ಪಾಡ್ಯದಿಂದ ಪ್ರಾರಂಭಗೊಂಡು ಒಂದು ತಿಂಗಳ ತನಕ ಕಾರ್ತಿಕ ಮಾಸದಲ್ಲಿ, ಇಡೀ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಆಗ್ತದೆ. ಹಾಗೂ ಶಿವದೇವರಿಗೆ, ಬಸವೇಶ್ವರ ದೇವರಿಗೆ ಶಿವ ಕಲ್ಪೋಕ್ತ ಪೂಜೆ ಹಾಗೂ ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಂಡು ಸಾಯಂಕಾಲದಲ್ಲಿ ಭಕ್ತರೆಲ್ಲ ಸೇರಿಕೊಂಡು 100,000 ಮಿಗಿಲಾಗಿ ದೀಪವನ್ನು ಉರಿಸುವಂಥ ಒಂದು ಕಾರ್ಯಕ್ರಮ ಇದು. ಹಾಗೂ ಇವತ್ತಿನ ಈ ಕೊನೆಯ ಸೋಮವಾರದ ದಿವಸ
ಶುಭ ದಿನದಲ್ಲಿ ಶ್ರೀರುದ್ರ ಹೋಮವನ್ನು ಕೂಡ ಭಕ್ತರ ಎಲ್ಲರ ಅಭೀಷ್ಟ ಸಿದ್ಧಿಗೋಸ್ಕರವಾಗಿ ಶ್ರೀರುದ್ರ ಹೋಮ, ನವಗ್ರಹ ಶಾಂತಿ ಹೋಮ, ಮಹಾಗಣಪತಿ ಹೋಮವನ್ನು ಕೂಡ ಮಾಡಿದ್ದೇವೆ. ಭಕ್ತರಿಗೆಲ್ಲರಿಗೂ ಅಭೀಷ್ಟ ಸಿದ್ಧಿಯಾಗಲಿ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.